ಲಕ್ಷ್ಮಣ ಸವದಿ ವಿರುದ್ಧ ಕೈ ತೊರೆದು ಕವನ ಸೇರಿದ ಸತ್ಯಪ್ಪ ವಾಗ್ದಾಳ್. ಅತಡಿ 2008 ಸಾಮಾನ್ಯ ಸಭೆಯಲ್ಲಿ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯೇ ಸಾಲಮುಕ್ತ ಸಕ್ಕರೆ ಕಾರ್ಖಾನೆ ಎಂದು ಹೇಳಲಾಗಿತ್ತು. ಸದ್ಯ ಅವರು ಸುಮಾರು 575 ಕೋಟಿ ರೂಪಾಯಿ ಸಾಲದ ಹೊರೆಯಲ್ಲಿದೆ. ಇದು ಹೇಗಾಯ್ತು, ಈ ಹಣ ಎಲ್ಲಿ ಹೋಯಿತು, ಕಾರ್ಖಾನೆ ದಿವಾಳಿ ಅಂಚಿಗೆ ಬರೋದಿಕ್ಕೆ ಯಾರ ಕಾರಣ ಕೇಳಿ ಸವದಿ ಅವರೇ ಎಂದು ಕೈ ತೊರೆದು ಕವನ ಸೇರಿದ ಮುಖಂಡ ಸತ್ಯಪ್ಪ ವಾಗ್ದಾಳ್ ಅವರು ವಾಗ್ದಾಳಿ ನಡೆಸಿದರು. ಅವರಿಂದು ಪಟ್ಟಣದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ತಮ್ಮ ಬೆಂಬಲಿಗರೊಂದಿಗೆ ಬಿಜೆಪಿ ಸೇರ್ಪಡೆಗೊಂಡು ಮಾತನಾಡ್ತಾ ಆತನಿಗೆ ಲಕ್ಷ್ಮಣ ಸವದಿ ಅವರ ಕೊಡುಗೆಯನ್ನು ಅಮ್ಮಾಜೇಶ್ವರಿ ಏತ ನೀರಾವರಿಯನ್ನು ಮಂಜೂರು ಮಾಡಲು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಉತ್ತಮವಾಗಿದ್ದ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ 7ನೇ ತರಗತಿ ಫೇಲ್ ಆದ ಅವರ ಸಂಬಂಧಿ ಪರಪ್ಪ ಸವದಿ ಅವರನ್ನೇ 22 ವರ್ಷಗಳ ಕಾಲ ಏಕೆ ಅಧ್ಯಕ್ಷರನ್ನಾಗಿ ಮಾಡಿದ್ರಿ, ಅದಕ್ಕೆ ಅವರು ಮೊದಲು ಉತ್ತರಿಸಲಿ ಎಂದು ಹೇಳಿದ್ರು. ಸುಮಾರು 2000 ಕೋಟಿ ರೂಪಾಯಿ ಹೆಚ್ಚಿನ ಅಕ್ರಮ ಹಣ ಮಾಡಿರುವ ಸವದಿ ಅವರು 100 ಕೋಟಿ ರೂಪಾಯಿ ಹಣವನ್ನು ಪಕ್ಷಕ್ಕೆ ಕೊಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಇಲ್ಲಿ ಅವರ ಅಸ್ತಿತ್ವ ಕಡಿಮೆ ಆಗಿದೆ, ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಗೆಲ್ಲುವತ್ತ ಸಾಗಿದ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆಂದು ವಾಗ್ದಾಳಿ ನಡೆಸಿದ್ರು ಸತ್ಯಪ್ಪ ಬಾಗಿನ್ ಅವರ ಬಿಜೆಪಿ ಮುಖಂಡ. ಯಾರು ಸಾವಿರ ಎಂಟರ ಜನರುಗಳನ್ನು ಮುಗಿಯುವ ಕೃಷ್ಣಾ ಸರ್ಕಾರಿ ಜನರುಗಳನ್ನು ಮುಗಿಯುವಾಗ ಸಾಲ ಮುಕ್ತ ಸಕ್ಕರೆ ಕಾರ್ಖಾನೆ ಅಂತಕ್ಕಂಥ ಮಾತು ಹೇಳಿ 575 ಕೋಟಿ ಆ ಕಾರ್ಖಾನೆಗಳ ಸಾಲದ ಈ ಹಣ ಎಲ್ಲಿ ಹೋಗ್ತು ಅಂತಕ್ಕಂಥ ತಾವು ಹೇಳಬೇಕು. ಇದಾದ ನಂತರ ಇವತ್ತು 2000 ಕೋಟಿಗಿಂತ ಅಕ್ರಮ ಹಣ ಹೊಂದಿದೆ, ಅಕ್ರಮ ಸಂಜೆಯಲ್ಲಿ ಈ ಹಣ ಎಲ್ಲಿಂದ ಹೋಗ್ತು ಅಂತಕ್ಕಂಥ ತಾವು ಹೇಳಬೇಕು. ಇವತ್ತು ಕೃಷ್ಣಾ ಸರ್ಕಾರಿ ಕಾರ್ಖಾನೆ ದಿವಾಳಿ ಹಂಚಿನಲ್ಲಿದೆ, ಆ ದಿವಾಳಿ ಹಂಚಿ ಕಾರ್ಮಿಕರಾದ ಯಾರು ಶಿವಂತ ಪೇಲಾದಂತಹ ವ್ಯಕ್ತಿ ಪರಪ್ಪ ಸೌದಿ 22 ವರ್ಷಗಳ ಕಾಲ ಆ ಕಾರ್ಖಾನೆ ಅಧ್ಯಕ್ಷ ಮಾಡಿದ ಯಾರು ಹೇಳಬೇಕಾಗ್ತದೆ. ಅದಕ್ಕೆ ನಾನು ವಿಜಯ್ ಸುಕುಮಾರ್ ಸಾಹೇಬ್ರಿಗೆ ಮತ್ತು ಸುಧಾಮ್ ಸಾಹೇಬ್ರಿಗೆ ನಾನು ವಿನಂತಿ ಮಾಡ್ತೇನೆ, ಲಕ್ಷ್ಮಣ್ ಸವದಿ ಅವರು ಯಾವ ಉದ್ದೇಶಕ್ಕೆ ಅಡಿಗೆ ಕೊಟ್ಟ ಅಂತಕ್ಕಂತ ಹೇಳಬೇಕಾಗ್ತದೆ. ಇವತ್ತ ಲಕ್ಷ್ಮಣ್ ಸವದಿ ಅವರಿಗೆ ಬಹುಶಃ ಅವರ ಅಸ್ತಿತ್ವ ಅಡಿಗೊಂಡದ. ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಮೈಸೂರು ಮುಖ್ಯಮಂತ್ರಿ ತಮ್ಮ ಪ್ರಾಬಲ್ಯ ಇರ್ತಕ್ಕಂತ ಸಂದರ್ಭದಲ್ಲಿ ಇನ್ನೊಂದು ಕಡೆ ನಾವು ಕಾಂಗ್ರೆಸ್ ನಲ್ಲಿ ದಯಪ್ಪ ತಕ್ಕಡವರಾಗಿರ್ಬೋದು, ನಾನಾಗಿರ್ಬೋದು, ಇನ್ನೇನು ಮುಂದೆ ಕಾಂಗ್ರೆಸ್ ಟೀಕಿಸಿದ್ದರೆ ಕಾಂಗ್ರೆಸ್ ಗೆಲ್ತೀವಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಎರಡು ಕಡೆ ಇವತ್ತು ಪ್ರಬಲ ಆಗಿ ಮುಂದಾದ್ರೆ ನನ್ನ ಅಸ್ತಿತ್ವ ಏನಂತಕ್ಕಂಥ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಶರಣಾಗಿದ್ದಾನೆ. 100 ಕೋಟಿ ಪಕ್ಷ ಕೊಂಡು ಬಿಟ್ಟು ಕಾಂಗ್ರೆಸ್ ಪಕ್ಷ ಶರಣಾಗಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಬಳಿದಿರತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾವ ಭಾರತೀಯ ಜನತಾ ಪಕ್ಷ ಯಾರು ಗೆಲ್ಲುವ ನೇವಿಲ್ಲ, ತನ್ನ ಅಸ್ತಿತ್ವ ಸೋಲಕ್ಕೆ ತಾವು ಸರಣ